ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಚಾನಲಲ್ಲಿ ಸೂಪರ್ ಟೇಸ್ಟಿಯಾಗಿ ಹಾಗೆ ಸ್ಪಾಂಜಿಯಾಗಿ ಮ್ಯಾಂಗೋ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಹೆಂಗೂ ಮ್ಯಾಂಗೋ ಸೀಸನ್ ಅಲ್ವಾ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಎರಡು ಮ್ಯಾಂಗೋಸ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ. ಪ್ಲೇಟಿಗೆ ತಗೊಳ್ಳಿ. ಈ ಥರನೇ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಳ್ಳಿ. ಇದು 2 ಮ್ಯಾಂಗೋ ಪೀಸಸ್. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ. ಇದರಲ್ಲಿ 2 ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಮೊಟ್ಟೆ ಬದಲಿಗೆ 1/2 ಕಪ್ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡಿದ್ಮೇಲೆ ಇದರಲ್ಲಿ 1/2 ಕಪ್ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಶುಗರ್ ಎಲ್ಲ ಮೆಲ್ಟ್ ಆಗಿ ಹೋಗಬೇಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ತಗೊಳ್ಳಿ. ಇದೇ ಮಿಕ್ಸರ್ ಜಾರಲ್ಲಿ ಇವಾಗ ಇದರಲ್ಲಿ ಮ್ಯಾಂಗೋ ಪೀಸಸ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಬೌಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ವಿಸ್ಕರ್ ತಗೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ 1 ಕಪ್ ಮೈದಾ ಹಿಟ್ಟು, 1 ಟೀಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 1/2 ಟೀಸ್ಪೂನ್ ಬೇಕಿಂಗ್ ಸೋಡಾ, ಒಂದು ಚಿಟಿಕೆಯಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಈ ಥರ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ. ಇವಾಗ ಒಂದು ಕೇಕ್ ಟಿನ್ ತಗೊಳ್ಳಿ. ಕೇಕ್ ಟಿನ್ ಇಲ್ಲ ಅಂದರೆ ಒಂದು ಅಲ್ಯೂಮಿನಿಯಂ ಬೌಲ್ ಕೂಡ ತಗೋಬೋದು. ಇದಕ್ಕೆ ಆಯಿಲ್ ಬ್ರಷ್ ಮಾಡಿಕೊಂಡು 1 ಟೀಸ್ಪೂನ್ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಡಸ್ಟ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಹಿಟ್ಟನ್ನು ತಕ್ಕೊಂಬಿಡಿ. ಇವಾಗ ಇದರಲ್ಲಿ ಕೇಕ್ ಬ್ಯಾಟರ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡು ಒಂದು 2-3 ಟೈಮ್ಸ್ ಟ್ಯಾಪ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಟೂಟಿ ಫ್ರೂಟಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಬಿಗ್ ಬೌಲ್ ತಗೊಳ್ಳಿ. ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಪ್ರೀಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಕೇಕ್ ಟಿನ್ ಇಟ್ಕೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 25-30 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು. ನಾನಿಲ್ಲಿ 25 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ. ಒಂದು ಟೂತ್ ಪಿಕ್ ತಗೊಂಡು ಈ ಥರ ಇನ್ಸರ್ಟ್ ಮಾಡಿ. ಈ ಟೂತ್ ಪಿಕ್ ಅನ್ನೋದು ಕ್ಲೀನಾಗಿ ಬಂದರೆ ಬೇಕಾಗಿದೆ ಕೇಕ್ ಅನ್ನೋದು. ಇವಾಗ ಈ ಕೇಕ್ನ ಹೊರಗೆ ತಗೊಂಬಿಡಿ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಿ ಬಿಡಬೇಕು. ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ ಇದು. ಇವಾಗ ಎಡ್ಜಸ್ ಸ್ಕ್ರ್ಯಾಪ್ ಮಾಡಿಕೊಂಡು ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪನೂ ನಮ್ಗೆ ಅಂಟ್ಕೊಂಡಿಲ್ಲ ಕೆಳಗಡೆ. ಎಷ್ಟು ಫ್ಲಫಿಯಾಗಿ ಬಂದಿದೆ ಅಲ್ವಾ ಕೇಕ್ ಅನ್ನೋದು. ಕೇಕ್ ಕಟ್ ಮಾಡ್ಕೊಳ್ಳೋಣ. ತುಂಬ ಸ್ಪಾಂಜಿ ಆಗಿದೆ ಕೇಕ್. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬೇಕಾಗಿದೆ. ನೋಡಿ ಎಷ್ಟು ಸ್ಪಾಂಜಿ ಇದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಥರದ ಎಷ್ಟೊಂದು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಕೇಕ್ನ ಈ ಥರ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು.
ನೀವು ರೆಸಿಪಿನ ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.